ನಮಸ್ಕಾರ ರೀ ಇವತ್ತು ನಮ್ಮ ಹಳ್ಳಿ ಥರ ಹೋಳು ಬದ್ನೇಕಾಯಿ ಪಲ್ಯ ಹೆಂಗೆ ಮಾಡೋದು ತೋರಿಸ್ಕೊಡತ್ತೇನೆ ರೀ ನಮ್ಮ ಕಡೆ ಬದನೇಕಾಯಿ ಪಲ್ಯ ಇಲ್ಲದ ಯಾವ ಫಂಕ್ಷನೂ ಮಾಡೋದಲ್ರಿ ದೇವ್ರ ಇದಕ್ಕೆ ಊಟದಾಗ ಪಲ್ಯ ಇಲ್ಲ ನಡೆಯಾಗಿಲ್ಲ ರೀ ಬರ್ರಿ ಹ್ಯಾಂಗಾದ್ರೆ ನಮ್ಮ ಹಳ್ಳಿ ಥರ ಹೋಳು ಬದ್ನೆಕಾಯಿ ಪಲ್ಯ ಹೆಂಗೆ ಮಾಡೋದು ತೋರಿಸ್ತೇನೆ ರೀ ನೀವು ಫಸ್ಟ್ ಏನೇನು ಬೇಕಂತ ನೋಡೋಣ ಬರ್ರಿ ಮೊದಲಿಗೆ ಒಂದು ಚಮಚದಷ್ಟು ಜೀರಿಗೆ ಬೇಕು ರೀ ಅದಾದಮೇಲೆ ಒಂದು ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಅರಿಶಿನ ಬೇಕು ರೀ ಒಂದು ಚಮಚಾದಷ್ಟು ಸಕ್ಕರೆ ಬೇಕು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ರಿ ಅದನ್ನು ತಗೊಂಡತ್ತಿ ಒಂದು ಹೆಸರು ಕರಿಬೇವು ತೊಗೊಳತ್ರಿ ಹಂಗೆ ಮೇನ್ ಬದನೆಕಾಯಿ ಪಲ್ಯ ಮಾಡೋಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ರೀ ಸೊ ಹಾಗಾಗಿ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ತೊಗೊಳತ್ತಿ ಹಂಗೆ ಹಸಿ ಖಾರ ಮಾಡಿ ಇಟ್ಕೊಳತ್ರಿ ಶೇಂಗಾದ ಪುಡಿ ಹುರಿದೇ ಹಸಿ ಶೇಂಗಾನ ಪುಡಿ ಮಾಡಿ ಇಟ್ಕೊಳತ್ತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಬೇಕು ರೀ ಅಥವಾ ಗುರೆಳ್ಳನ್ನು ಪುಡಿ ಮಾಡಿ ಇಟ್ಕೊಳತ್ರಿ ಪಾವು ಕಿಲೋದಷ್ಟು ಬದ್ನೇಕಾಯಿನ ಹೆಂಚಿ ನೀರಾಗೆ ಹಾಕಿಟ್ಕೊಳತ್ರಿ ಇಲ್ಲಾಂದ್ರೆ ಕಪ್ಪಾಗಿಬಿಡ್ತಾವ ಈಗ ಒಗ್ಗರಣೆಗೆ ನೋಡಿರಿ ಒಂದು ದೊಡ್ಡ ಆದಷ್ಟು ಎಣ್ಣೆ ಸೇರಿಸ್ಕೊಳತ್ತಾರು ನಮ್ಮ ಅತ್ತಿ ಬದನೇಕಾಯಿ ಪಲ್ಯಕ್ಕೆ ಎಣ್ಣೆ ಜಾಸ್ತಿ ಇದ್ದಷ್ಟು ರುಚಿ ಮಸ್ತ್ ಆಗ್ತತ್ರಿ ಈಗ ಎಣ್ಣೆ ಚೆನ್ನಾಗೆ ಕಾದ್ಮೇಲೆ ಸಾಸಿವೆ ಸೇರಿಸ್ಕೊಳತ್ತಾರ್ರೀ ಸಾಸಿವೆ ಚಿಟಪಟ ಅನ್ಬೇಕು ಈಗ ಅದಾದಮೇಲೆ ಜೀರಿಗೆ ಸೇರಿಸ್ಕೊಳತ್ತಾರ್ರೀ ಹಂಗೆ ನೆಕ್ಸ್ಟು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತಲ್ರಿ ಉಳ್ಳಾಗಡ್ಡಿ ಸೇರಿಸ್ಕೊಳತ್ತಾರು ನೀವು ಬೇಕು ಅಂದ್ರೆ ಹುಣ್ಸೆ ಹುಳಿ ಬೆಲ್ಲನೂ ಸೇರಿಸ್ಕೋಬೋದು ರೀ ಈಗ ನೋಡಿರಿ ಕರಿಬೇವು ಸೇರಿಸ್ಕೊಳತ್ತಾರು ಈಗ ಉಳ್ಳಾಗಡ್ಡಿನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಬದ್ನಿಕಾಯಿ ಪಲ್ಯ ಇಲ್ಲ ಹುಣ್ಣುಮೆ ಅಮಾವಾಸ್ಯೂ ಆಗಂಗಿಲ್ಲ ರೀ ಅಷ್ಟು ಫೇಮಸ್ ಆಯ್ತು ನೋಡಿರಿ ಬದ್ನಿಕಾಯಿ ಪಲ್ಯ ಉತ್ತರ ಕರ್ನಾಟಕದಾಗ ಈಗ ಚೆಂದಾಗೆ ಉಳ್ಳಾಗಡ್ಡಿನ ಫ್ರೈ ಆದ್ಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳತ್ತಾರೀ ಒಂದು ಅರ್ಧ ಚಮಚ ಆದಷ್ಟು ಈಗ ಅದಾದ್ಮೇಲೆ ಲೈಟಾಗಿ ಫ್ರೈ ರೀ ಉಳ್ಳಾಗಡ್ಡಿನ ನೀವು ಬೇಕು ಅಂದ್ರೆ ಮಸಾಲೆ ಖಾರ ಹಾಕಿನೂ ಬದ್ನಿಕಾಯಿ ಪಲ್ಯ ಮಾಡ್ಬೋದು ಬಟ್ ಹಸಿ ಖಾರ ಹಾಕಿ ಮಾಡಿದ್ರನ ಬದ್ನಿಕಾಯಿ ಪಲ್ಯ ಟೇಸ್ಟ್ ರೀ ಹಸಿ ಖಾರ ಮಾಡ್ಕೊಳಕ್ರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸ್ವಲ್ಪ ಶುಂಠಿ ಉಪ್ಪು ಹಾಕಿ ಚೆಂದಾಗೆ ಜಜ್ಕೊಂಡು ಇಟ್ಕೊಂಡಿರ್ತಾರ್ರಿ ಕಲ್ಲಾಗ ನೀವು ಬೇಕು ಅಂದರೆ ಮಿಕ್ಸಿ ಒಳಗೂ ಮಾಡ್ಕೊಬೋದು ಹಸಿ ಖಾರನ ತುಂಬ ಸಾರಿ ಹಸಿ ಖಾರ ಹೆಂಗೆ ಮಾಡೋದು ಅಂತ ತೋರಿಸಿರೋದ್ರಿಂದ ಇವತ್ತೇನು ಡೀಟೇಲಾಗಿ ರೀ ಹಸಿ ಖಾರ ಮಾಡೋದು ಹೆಂಗೆ ಅಂತೇಳಿ ಈ ರೀತಿ ಹಸಿ ಖಾರ ಮಾಡಿ ಒಂದು ಡಬ್ಬಾದಾಗ ನೀವು ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರೆ ತಿಂಗಳ ಗಂಟಲೆ ಆರಾಮಾಗಿ ಉಪಯೋಗಿಸ್ಕೋಬೋದು ರೀ ಈಗ ಚೆಂದಾಗೆ ಹಸಿ ಖಾರಾನ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕು ಹೆಚ್ಚಾಗಿ ಉತ್ತರ ಕರ್ನಾಟಕದಾಗ ಹಸಿ ಖಾರನ ಹಾಕಿ ಅಡುಗೆ ಮಾಡ್ತಾರ್ರಿ ಕಾಳು ಪಲ್ಯಕ್ಕಾಗಲಿ ಈ ಬದನೆಕಾಯಿ ಪಲ್ಯಕ್ಕಾಗಲಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಅಡುಗೆ ಮಾತ್ರ ಹಸಿ ಖಾರನ ರೀ ಈಗ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳತ್ತಾರು ಹಸಿ ಉಪ್ಪು ಇರೋದ್ರಿಂದ ಉಪ್ಪನ್ನೇನು ಸೇರಿಸ್ಕೊಂಡಿಲ್ಲ ರೀ ನಿಮ್ಗೇನಾದ್ರೂ ಉಪ್ಪು ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ನೀವು ಸೇರಿಸ್ಕೋಬೋದು ಈಗ ಬದನೇಕಾಯಿನ ಹೆಂಚಿಟ್ಟಿತ್ತಲ್ರಿ ಅದನ್ನು ಸೇರಿಸ್ಕೊಳತ್ತೈತಿ ನೀರಾಗಿ ಹಾಕಿಟ್ಟಿತ್ತು ನಿಮ್ಗೆ ಕಪ್ಪು ಅನ್ನಿಸ್ತಾವಪ್ಪ ನೀರಾಗಿ ಹಾಕಿಟ್ಟಾಗ ಬದ್ನೇಕಾಯಿ ಅಂತ ಅನಿಸಿದ್ರೆ ಸ್ವಲ್ಪ ಜೋಳದ ಹಿಟ್ಟು ಕಪ್ಪಾಗಂಗಿಲ್ಲ ರೀ ಎಷ್ಟು ಇಟ್ರೂ ಬದ್ನಿಕಾಯಿ ಫ್ರೆಶ್ನ ಅನ್ನಿಸ್ತವು ಈಗ ಬದ್ನಿಕಾಯಿನ ಒಂದು ರೌಂಡ್ ಚೆನ್ನಾಗೆ ಒಗ್ಗರಣೆ ಒಳಗೆ ಮಿಕ್ಸ್ ರೀ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಬದ್ನಿಕಾಯಿಗೆ ಬದ್ನಿಕಾಯಿ ಪಲ್ಯ ಮಾಡೋದೇನು ಭಾಳ ತತ್ತಂಗಿಲ್ಲರಿ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು ಈಗ ಬದ್ನೇಕಾಯಿ ರೀ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಳತ್ತೈತಿ ನೀರು ಜಾಸ್ತಿ ಹಾಕ್ಬಾರ್ದು ರೀ ಬದ್ನೇಕಾಯಿಗೆ ಬದ್ನೇಕಾಯಿ ಲಘುನೂ ಕುದೀತೈತ್ರಿ ಇಲ್ಲ ಅಂದ್ರೆ ನೀರು ನೀರು ಆಗ್ಬಿಡ್ತೈತಿ ನೀರು ಜಾಸ್ತಿ ಆಗಿಬಿಟ್ರೆ ಸೊ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗ್ತದೆ ರೀ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಸೇರಿಸ್ಕೊಂಡಾದ್ಮೇಲೆ ನಿಮ್ಗೆ ಸ್ವಲ್ಪ ರಸ ಜಾಸ್ತಿ ಬೇಕಪ್ಪ ಅಂದರೆ ಸ್ವಲ್ಪ ನೀರನ್ನು ನೀವು ಜಾಸ್ತಿ ಸೇರಿಸ್ಕೋಬೋದು ಬ್ಯಾಡಪಾ ರಸ ಅಂದ್ರೆ ನೀರು ಕಮ್ಮಿ ಸೇರಿಸ್ಕೋಬೋದು ಈಗ ಒಂದು ಮುಚ್ಚಳ ಮುಚ್ಚಿ ಎಂಟು ನಿಮಿಷ ಮೀಡಿಯಮ್ ಉರಿಯೊಳಗೆ ಬದ್ನಿಕಾಯಿ ಪಲ್ಯನ ಚೆಂದಾಗೆ ಕುತ್ಕೋಬೇಕು ರೀ ಭಾಳ ಟೈಮ್ ಬೇಕಾಗಂಗಿಲ್ಲ ಈಗ ನೋಡಿರಿ ಎಂಟು ನಿಮಿಷ ಆಯಿತು ನಮ್ಮ ಮುಚ್ಚಳ ತೆಗೆದು ನೋಡತ್ತಾರ ಬದ್ನಿಕಾಯಿ ಪಲ್ಯ ಹೆಂಗೆ ಬಂದತ್ತಂತ ನೋಡ್ರಿ ಈಗ ಬದ್ನಿಕಾಯಿ ಪಲ್ಯ ನೋಡಿದ್ರೆ ಗೊತ್ತಾಗತ್ತಿರ್ಬೋದು ಎಷ್ಟು ಚೆಂದ ಕುದ್ದತ್ತಂತ ಫುಲ್ ಸಾಫ್ಟ್ ಆಗಿದಾವೆ ಹೋಳು ಈಗ ಫೈನಲ್ ಆಗಿ ಗುರೇಳು ಪುಡಿ ಅಥವಾ ಉಚ್ಚಳ್ ಪುಡಿನ ಸೇರಿಸ್ಕೊಳತ್ತೈತಿ ಅದಾದಮೇಲೆ ನೋಡ್ರಿ ಶೇಂಗಾ ಪುಡಿ ಶೇಂಗಾ ಪುಡಿ ಗುರೇಳ್ ಪುಡಿ ಇಲ್ಲ ಉತ್ತರ ಕರ್ನಾಟಕದೊಳಗೆ ಯಾವ ಅಡುಗೆ ರೀ ಬೇಕೇ ಬೇಕು ಆಮೇಲೆ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರಿ ನಮ್ಮತ್ತೆ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಇವೆರಡೂ ಹಾಕಿದ್ರನ ಅಗದಿ ಟೇಸ್ಟ್ ಅಂತ ಹೇಳ್ಬೋದು ನೋಡಿರಿ ಶೇಂಗಾ ಪುಡಿ ಗುರೆಳ್ ಪುಡಿ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾವೆ ಮತ್ತು ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ ರೀ ಬದ್ನಿಕಾಯಿ ಪಲ್ಯ ಒಳಗೆ ಸ್ವಲ್ಪ ರಸ ಇರಬೇಕಪ್ಪ ಅಂದ್ರೆ ಒಂಚೂರು ನೀರನ್ನು ನೀವು ಸೇರಿಸ್ಕೋಬೋದು ಸೊ ಫೈನಲ್ ಆಗಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳು ಬದ್ನಿಕಾಯಿ ಪಲ್ಯ ರೆಡಿ ಆಯಿತು ಅದು ಕೂಡ ನಮ್ಮ ಹತ್ತಿ ಕೈಯಾಗ ಅಗ್ದಿ ರುಚಿ ಅಂದ್ರೆ ರುಚಿ ಇರ್ತದ್ರಿ ಈ ತರ ನೀವು ಮಾಡಿ ತಿಂದ್ರ ಕೆಲವೊಂದ್ ಕಡೆ ಕೆಲವೊಂದ್ ತರ ಉತ್ತರ ಕರ್ನಾಟಕ ಸ್ಟೈಲ್ ಪಲ್ಯ ಹಿಂಗ ನೋಡ್ರಿ ನೋಡಿರಲ್ರಿ ಅಲ್ರಿಕ ಪಲ್ಯ ಹೆಂಗ್ ಮಾಡೋದತ್ತ ನಿಮ್ ಎಲ್ರಿಗೂ ಇಷ್ಟ ಆಗೈತಿ ಅನ್ಕೊತೇನ್ರೀ ಇವತ್ತಿನ ಅಡಿಗೆ ನೀವು ಕೂಡ ತರ ಮಾಡಿ ನೋಡ್ರಿ ಒಟ್ಟಿ ಚಪಾತಿ ಅಗ್ದಿ ಮರ್ಸ್ತಿರ್ತಿದ್ರಿ ಇವತ್ತು ಮಾಡಿ ತೋರ್ಸಿದ ಅಡಿಗೆ ಇಷ್ಟ ಆಗೈತೆ ಅಂತ ಅನ್ಕೊತೇನ್ರಿ ಮತ್ ನಮ್ಮ ನಿಮ್ಮ ಭೇಟಿ ಮತ್ತೊಂದ್ ಅಡಿಗೆ ಜೋಡಿ ಅಲ್ಲಿವರೆಗೆ ಎಲ್ಲರಿಗೂ ಶಿರನ್ರಿ ಎಲ್ಲಾರು ನಕೊಂತ ಇರಿ ನಗಸ್ಕೊಂತ ಇರಿ